ನಾವಿವತ್ತು ನೋಡೋಕ್ಕೆ ಹೊರಟಿರುವಂಥ ಮೂವಿಯನ್ನು ಇಡೀ ಪ್ರಪಂಚದಲ್ಲೇ ಒನ್ ಆಫ್ ದ ಬೆಸ್ಟ್ ಅಡ್ವೆಂಚರ್ ಹಾಗೂ ಟ್ರೆಜರ್ ಹಂಟಿಂಗ್ ಮೂವಿ ಅಂತ ಕರೀತಾರೆ. ಹೌದು, ಇದೊಂದು ನಿಧಿಯನ್ನು ಹುಡುಕುವಂಥ ಮೂವಿ. ಈ ಮೂವಿಲಿರುವಂಥ ಸಸ್ಪೆನ್ಸ್ ಹಾಗೂ ಥ್ರಿಲ್ಲರ್ ಬೇರೆ ಲೆವೆಲ್ನಲ್ಲೇ ಇದೆ. ಅಂದಂಗೆ ಈ ಮೂವಿಯ ಹೆಸರು ದ ಅಡ್ವೆಂಚರ್ ಆಫ್ ಟಿಂಟಿನ್ ಅಂತ. ಸರಿ, ಈಗ ನಾವು ತುಂಬ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೋಗೋಣ. ಮೂವಿಯ ಮೊದಲ ಸೀನ್ನಲ್ಲಿ ನಮಗೆ ಟಿಂಟಿನ್ ಅನ್ನೋ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ಇವನು ನ್ಯೂಸ್ ಪೇಪರ್ನಲ್ಲಿ ಪ್ರೆಸ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಹೀಗೆ ಒಂದು ದಿನ ಟಿಂಟಿನ್ ಮಾರ್ಕೆಟ್ನಲ್ಲಿ ಓಡಾಡ್ತಿರ್ಬೇಕಾದ್ರೆ ಅವನಿಗೆ ಒಂದು ಶಿಪ್ನ ಮಾಡೆಲ್ ಕಾಣಿಸುತ್ತೆ. ಈ ಶಿಪ್ನ ಹಿಂದೆ ಒಂದು ಇತಿಹಾಸನೇ ಇದೆ. ಅದೇನಂತಂದ್ರೆ, ತುಂಬಾ ವರ್ಷಗಳ ಹಿಂದೆ ಫ್ರಾನ್ಸಿಸ್ ಹೆಡೆಕ್ ಅನ್ನೋ ಒಬ್ಬ ಕ್ಯಾಪ್ಟನ್ ಹತ್ರ ಇದೇ ತರದ ಒಂದು ದೊಡ್ಡ ಹಡಗು ಇತ್ತು. ಆ ಹಡಗು ಹೆಸರು ಯೂನಿಕಾರ್ನ್ ಅಂತ. ಅದೇ ಹಡಗಿನ ಮಾಡೆಲ್ ಇದು. ಟಿಂಟಿನ್ಗಂತೂ ಇದನ್ನ ನೋಡಿದ ತಕ್ಷಣ ಇದರ ಡಿಸೈನ್ ಇಷ್ಟ ಆಗಿ ತಗೋಬಿಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಟಿಂಟಿನಿಂದ ಆ ಮಾಡೆಲ್ ಶಿಪ್ ಅನ್ನ ತಗೊಳ್ಳೋದಕ್ಕೆ ನೋಡ್ತಾನೆ. ನೀನು ಈ ಶಿಪ್ ಅನ್ನ ತಗೊಂಡಿರೋದಕ್ಕಿಂತ ಎರಡು ಪಟ್ಟು ಜಾಸ್ತಿ ದುಡ್ಡನ್ನ ಕೊಡ್ತೀನಿ, ಇದನ್ನ ನನಗೆ ಕೊಟ್ಬಿಡು ಅಂತಾನೆ. ಆದ್ರೆ ಅದಕ್ಕೆ ಟಿಂಟಿನ್ ಒಪ್ಕೊಳ್ಳೋದಿಲ್ಲ. ಇದನ್ನ ಮಾರೋದಕ್ಕೆಲ್ಲ ತಗೊಂಡಿರೋದು ಇದು ನನಗೆ ಬೇಕು ಅಂತ ಹೇಳ್ತಾನೆ. ಈ ಶಿಪ್ ನ ಮಾಡೆಲ್ನ ಹಿಂದೆ ತುಂಬಾ ಕೆಟ್ಟ ಜನರೆಲ್ಲ ಬಿದ್ದಿದ್ದಾರೆ, ಅವರಿಂದ ನಿನ್ನ ಪ್ರಾಣನ ಕಾಪಾಡ್ಕೊ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಓಡೊಂಟೋಗ್ತಾನೆ. ಅದೇ ಸಮಯಕ್ಕೆ ಟಿಂಟಿನ್ ಹತ್ರ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ. ಇವನ ಹೆಸರು ಸ್ಯಾಕ್ರಿನ್ ಅಂತ. ಸ್ಯಾಕ್ರಿನ್ ಟಿಂಟಿನ್ಗೆ ಹೇಳ್ತಾನೆ, ನೀನ್ ಕೇಳದಷ್ಟು ದುಡ್ಡನ್ನ ನಾನು ನಿನ್ಗೆ ಕೊಡ್ತೀನಿ, ಈ ಮಾಡೆಲ್ ಅನ್ನ ನನಗೆ ಕೊಟ್ಬಿಡು ಅಂತ. ಆದ್ರೆ ಟಿಂಟಿನ್ ಅದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ಇದನ್ನ ಮಾರೋದಕ್ಕಾಗೋದಿಲ್ಲ, ಇದು ನನಗೆ ಬೇಕು ಅಂತ ಹೇಳಿ ಆ ಶಿಪ್ ನ ಮಾಡೆಲ್ ನ ತಗೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದ್ಮೇಲೆ ಯೋಚನೆ ಮಾಡ್ತಾನೆ, ಎಲ್ರು ಯಾಕೆ ಈ ಶಿಪ್ ನ ಮಾಡೆಲ್ ಹಿಂದೆ ಬಿದ್ದಿದ್ದಾರೆ, ಅಂತದ್ದು ಇದರಲ್ಲಿ ಏನಿದೆ ಅಂತ. ಹೀಗೆ ಇವನು ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಬೆಕ್ಕು ಇವನ ಮನೆ ಒಳಗಡೆ ಬಂದ್ಬಿಡುತ್ತೆ. ಆ ಬೆಕ್ಕನ್ನ ನೋಡಿ ಟಿಂಟಿನ್ ನ ಡಾಗ್ ಅದನ್ನ ಮನೆಯಲ್ಲೆಲ್ಲ ಓಡಾಡಿಸೋದಕ್ಕೆ ಶುರು ಮಾಡ್ಬಿಡುತ್ತೆ. ಇದೇ ಗಲಾಟಿಲಿ ಆ ಶಿಪ್ ನ ಮಾಡೆಲ್ ಮೇಲಿಂದ ಕೆಳಗಡೆ ಬಿದ್ದು ಒಡೆದೋಗುತ್ತೆ. ಟಿಂಟಿನ್ ಅದನ್ನ ಎತ್ತು ಮೇಲಿಡಬೇಕಾದ್ರೆ ಒಂದು ಪೆನ್ನ ರೀತಿಯ ವಸ್ತು ಕೆಳಗಡೆ ಬಿದ್ದು ಟೇಬಲ್ ನ ಕೆಳಗಡೆ ಹೊರಟೋಗುತ್ತೆ. ಆದ್ರೆ ಟಿಂಟಿನ್ ನ ಗಮನ ಅದ್ರ ಮೇಲೆ ಹೋಗೋದಿಲ್ಲ. ಈ ಯೂನಿಕಾರ್ನ್ ಶಿಪ್ ನ ಬಗ್ಗೆ ನಾನು ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕು ಅಂತ ಟಿಂಟಿನ್ ಲೈಬ್ರರಿಗೆ ಬಂದು ಒಂದು ಬುಕ್ ಅನ್ನು ಓದಿ ತಿಳ್ಕೊತಾನೆ. ಈ ಯೂನಿಕಾರ್ನ್ ಶಿಪ್ ನ ಕ್ಯಾಪ್ಟನ್ ಫ್ರಾನ್ಸಿಸ್ ಹೆಡಾಕ್ ಅವನ ಜನರ ಜೊತೆ ಸಮುದ್ರದಲ್ಲಿ ಹೋಗ್ತಿರ್ಬೇಕಾದ್ರೆ ಸಮುದ್ರಗಳ್ಳರು ಆ ಶಿಪ್ ನ ಮೇಲೆ ಅಟ್ಯಾಕ್ ಮಾಡಿದ್ರು. ಆದ್ರೆ ಹೇಗೋ ಮಾಡಿ ಫ್ರಾನ್ಸಿಸ್ ಹೆಡಾಕ್ ಅವರಿಂದ ತಪ್ಪಿಸ್ಕೊಂಡು ಮನೆಗೆ ಬಂದು ತಲುಪಿದ್ರು. ನಂತರ ಯೂನಿಕಾರ್ನ್ ಶಿಪ್ ಅನ್ನ ಹುಡ್ಕೊಂಡು ಹೋದವರಿಗೆಲ್ಲ ಗೊತ್ತಾಯ್ತು, ಫ್ರಾನ್ಸಿಸ್ ಹೆಡಾಕ್ ಯೂನಿಕಾರ್ನ್ ಶಿಪ್ ನಲ್ಲಿ ತುಂಬಾನೇ ರಹಸ್ಯಮಯವಾದ ವಸ್ತುಗಳನ್ನ ಇಟ್ಕೊಂಡು ಹೋಗ್ತಿದ್ರು ಅಂತ. ಆದ್ರೆ ಯೂನಿಕಾರ್ನ್ ಶಿಪ್ ಮಾತ್ರ ಯಾರಿಗೂ ಸಿಕ್ಲಿಲ್ಲ, ಅದು ಏನಾಯ್ತು ಅಂತಾನು ಕೂಡ ಗೊತ್ತಾಗ್ಲಿಲ್ಲ. ಇದ್ರ ಬಗ್ಗೆ ಫ್ರಾನ್ಸಿಸ್ ಹೆಡಾಕ್ ಅವ್ರನ್ನ ಕೇಳಿದಾಗ ಅವರು ಹೇಳಿದ್ದು ಒಂದೇ ಮಾತು, ನಿಜವಾದ ಹೆಡಾಕ್ ನ ಫ್ಯಾಮಿಲಿ ಅವನು ಮಾತ್ರ ಯೂನಿಕಾರ್ನ್ ಶಿಪ್ ನ ರಹಸ್ಯವನ್ನ ಸಾಲ್ವ್ ಮಾಡೋದಕ್ಕಾಗೋದು ಅಂತ. ಈ ವಿಷಯ ಎಲ್ಲ ತಿಳ್ಕೊಂಡ ಮೇಲೆ ಟಿಂಟಿನ್ಗೆ ಅನ್ಸುತ್ತೆ, ನನ್ನ ಹತ್ರ ಇರುವಂತಹ ಶಿಪ್ ನ ಮಾಡೆಲ್ ನಲ್ಲಿ ಏನೋ ಒಂದು ರಹಸ್ಯ ಇದೆ, ಅದನ್ನ ನಾನು ಸರಿಯಾಗಿ ನೋಡ್ಬೇಕು ಅಂತ. ಆದ್ರಿಂದ ಮನೆಗೆ ಬಂದು ನೋಡಿದ್ರೆ ಶಿಪ್ ನ ಮಾಡೆಲ್ ಅನ್ನ ಯಾರೋ ಕದ್ಕೊಂಡು ಹೊಂಟೋಗಿರ್ತಾರೆ. ಆಗ ಟಿಂಟಿನ್ಗೆ ಗೊತ್ತಾಗುತ್ತೆ ಈ ಕೆಲಸ ಬೇರೆ ಯಾರ್ದು ಅಲ್ಲ, ಸ್ಯಾಕ್ರಿಂದೆ ಅಂತ. ಆದ್ರಿಂದ ಅವನ ಮನೆ ಹತ್ರ ಬರ್ತಾನೆ. ನಂತರ ಆ ಮನೆ ಒಳಗಡೆ ಹೋಗಿ ಶಿಪ್ ಗೋಸ್ಕರ ಹುಡುಕಾಡ್ತಿರ್ಬೇಕಾದ್ರೆ ಒಂದು ಗ್ಲಾಸ್ ನ ಒಳಗಡೆ ಆ ಶಿಪ್ ನ ಮಾಡೆಲ್ ಅವನಿಗೆ ಸಿಗುತ್ತೆ. ಅದನ್ನ ತಗೊಂಡು ಇನ್ನೇನು ಅವನು ಅಲ್ಲಿಂದ ಹೋಗ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಸ್ಯಾಕ್ರಿನ್ ಅಲ್ಲಿಗೆ ಬಂದ್ಬಿಡ್ತಾನೆ. ಇದು ನಂದು, ನಾನು ಇದನ್ನ ತಗೊಂಡು ಮನೆಗೆ ಹೋಗ್ತಿದ್ದೀನಿ ಅಂತ ಟಿಂಟಿನ್ ಹೇಳಿದಾಗ ಸ್ಯಾಕ್ರಿನ್ ಹೇಳ್ತಾನೆ, ಸರಿಯಾಗಿ ನೋಡಿ ಹೇಳು, ಇದು ನಿಜವಾಗ್ಲೂ ನಿಂದೇನಂತಂದಾಗ ಟಿಂಟಿನ್ ಚೆಕ್ ಮಾಡ್ತಾನೆ. ಈ ಶಿಪ್ ನ ಮಾಡೆಲ್ ಒಡೆದೋಗಿರೋದಿಲ್ಲ. ಯಾಕೆ ಅಂತಂದ್ರೆ ಟಿಂಟಿನ್ ಹತ್ರ ಇದ್ದಂತ ಮಾಡೆಲ್ ಕೆಳಗಡೆ ಬಿದ್ದು ಒಡೆದೋಗಿತ್ತು. ಆಗ ಟಿಂಟಿನ್ ಸ್ಯಾಕ್ರಿನ್ ಕೇಳ್ತಾನೆ, ಹಾಗಿದ್ರೆ ಯಾಕೆ ಫ್ರಾನ್ಸಿಸ್ ಹೆಡಾಕ್ ಅವರು ಈ ರೀತಿ ಎರಡು ಮಾಡೆಲ್ ಗಳನ್ನ ತಯಾರಿಸಿದ್ದಾರೆ ಅಂತ. ಆದ್ರೆ ಸ್ಯಾಕ್ರಿನ್ ಅಂತೂ ಟಿಂಟಿನ್ ಗೆ ಒಂದು ಸಣ್ಣ ವಿಷಯನು ಕೂಡ ಬಿಟ್ಕೊಡೋದಿಲ್ಲ. ಅಲ್ಲಿಂದ ಅವನನ್ನ ಮನೆ ಕಳಿಸ್ಬಿಡ್ತಾನೆ. ನನ್ನ ಸುತ್ತಮುತ್ತ ಏನು ವಿಚಿತ್ರವಾಗಿ ನಡೀತಿದೆ, ಅದನ್ನ ನಾನು ಕಂಡು ಹಿಡಿಲೇಬೇಕು ಅಂತ ಟಿಂಟಿನ್ ಮನೆಗೆ ಬಂದು ತಲುಪ್ತಾನೆ. ಅಲ್ಲಿ ಮನೆ ಒಳಗಡೆ ನೋಡಿದ್ರೆ ಯಾರೋ ಅವನ ಮನೆ ಒಳಗಡೆ ನುಗ್ಗಿ ಯಾವುದೋ ಒಂದು ವಸ್ತುಗೋಸ್ಕರ ಎಲ್ಲಾ ಕಡೆನೂ ಹುಡುಕಾಡಿರ್ತಾರೆ. ಟಿಂಟಿನ್ಗಂತೂ ಏನು ಅರ್ಥನೇ ಆಗೋದಿಲ್ಲ, ನನ್ನ ಮನೆಯಲ್ಲಿ ಯಾವ ವಸ್ತುಗೋಸ್ಕರ ಈ ರೀತಿ ಹುಡುಕಾಡಿದ್ದಾರೆ ಅಂತ ಅವನು ನೋಡಿದಾಗ, ಆಗ್ಲೇ ಮಾಡೆಲ್ ಶಿಪ್ ನಿಂದ ಕೆಳಗಡೆ ಬಿದ್ದಿತ್ತಲ್ಲ ಪೆನ್ನ ರೀತಿಯ ವಸ್ತು, ಅದು ಅವನಿಗೆ ಸಿಗುತ್ತೆ. ಅದನ್ನ ಓಪನ್ ಮಾಡಿದಾಗ ಅದ್ರೊಳಗಡೆ ಒಂದು ಚಿಕ್ಕ ಲೆಟರ್ ಇರುತ್ತೆ. ಅದರಲ್ಲಿ ಬರ್ದಿರುತ್ತೆ, ಮೂರು ಜನ ಅಣ್ಣ ತಮ್ದಿರು ಮೂರು ಯೂನಿಕಾರ್ನ್ ನಲ್ಲಿ ಮಧ್ಯಾಹ್ನ 2 ಗಂಟೆಗೆ ಒಂದು ಜರ್ನಿಗೆ ಹೋದ್ರು ಅಂತ. ಈ ಲೆಟರ್ ನಲ್ಲಿ ಬರ್ದಿರೋದು ಒಂದು ಒಗಟು, ಹಾಗೆ ಕ್ಲೂ ಕೂಡ. ಆದ್ರೆ ಟಿಂಟಿನ್ ಗಂತೂ ಇದ್ರ ಬಗ್ಗೆ ಏನು ಅರ್ಥನೆ ಆಗೋದಿಲ್ಲ. ನಂತರ ಟಿಂಟಿನ್ ಆ ಲೆಟರ್ ನ ಪರ್ಸ್ ನಲ್ಲಿ ಇಟ್ಕೋತಾನೆ. ಅದೇ ಸಮಯಕ್ಕೆ ಟಿಂಟಿನ್ ಹತ್ರ ಮೊದಲನೇ ಸಲ ಆ ಶಿಪ್ ನ ಮಾಡೆಲ್ ನ ತಗೊಳಕ್ಕೆ ಬಂದಿದ್ನಲ್ಲ, ಅವನು ಬಂದು ಹೇಳ್ತಾನೆ, ನಿನ್ನ ಪ್ರಾಣ ಅಪಾಯದಲ್ಲಿದೆ, ನಿನ್ನ ಪ್ರಾಣನ ಕಾಪಾಡ್ಕೋ ಅಂತ. ನನ್ನ ಪ್ರಾಣ ಯಾಕೆ ಅಪಾಯದಲ್ಲಿದೆ, ನನಗೆ
ಯಾರು ಏನು ಮಾಡ್ತಾರೆ ಅಂತ ಹೇಳ್ತಾನೆ ಆ ವ್ಯಕ್ತಿ ಹೇಳುವಷ್ಟರಲ್ಲಿ ಯಾರೋ ಹಿಂದೆಯಿಂದ ಶೂಟ್ ಮಾಡಿ ಆ ವ್ಯಕ್ತಿನ ಸಾಯಿಸಿಬಿಟ್ಟು ಅಲ್ಲಿಂದ ಓಡೋಂಟೋಗ್ತಾರೆ ಸಾಯಕ್ಕೂ ಮುಂಚೆ ಆ ವ್ಯಕ್ತಿ ನ್ಯೂಸ್ ಪೇಪರ್ ನಲ್ಲಿ ಒಂದಷ್ಟು ವರ್ಡ್ಸ್ ಗಳನ್ನು ಮಾರ್ಕ್ ಮಾಡಿ ಸತ್ತೋಗ್ತಾನೆ ಮಾರನೇ ದಿನ ಈ ಕೇಸ್ ಅನ್ನು ಇನ್ವೆಸ್ಟಿಗೇಷನ್ ಮಾಡ್ತಿರುವಂತ ಪೊಲೀಸರು ಅವನಿಗೆ ಹೇಳ್ತಾರೆ ಇವರು ಸಿಐಎ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಒನ್ ಆಫ್ ದ ಬೆಸ್ಟ್ ಏಜೆಂಟ್ ಇವರೊಂದು ಸೀಕ್ರೆಟ್ ಮಿಷನ್ ನಲ್ಲಿ ಇದ್ದರು ಅಂತ ಅದೇ ಸಮಯಕ್ಕೆ ಟಿಂಟಿನ್ ಆ ವ್ಯಕ್ತಿ ನ್ಯೂಸ್ ಪೇಪರ್ ನಲ್ಲಿ ಒಂದಷ್ಟು ಲೆಟರ್ಸ್ ಗಳನ್ನು ಮಾರ್ಕ್ ಮಾಡಿದ್ನಲ್ಲ ಅದನ್ನೆಲ್ಲ ಸೇರಿಸಿದಾಗ ಕಾರಾಬುಷ್ ಅನ್ನೋ ಒಂದು ಹೆಸರು ಬರುತ್ತೆ ಸರಿ ನಾವಿದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತೀವಿ ಅಂತ ಆ ನ್ಯೂಸ್ ಪೇಪರ್ ನ ಇಸ್ಕೊಂಡು ಪೊಲೀಸರು ಹೋಗ್ತಿರ್ತಾರೆ ಅದೇ ಸಮಯಕ್ಕೆ ಒಬ್ಬ ಪಿಕ್ ಪಾಕೆಟರ್ ಬಂದು ಟಿಂಟಿನ್ ನ ಪರ್ಸ್ ಅನ್ನು ಕದ್ದುಕೊಂಡು ಹೊರಟೋಗ್ತಾನೆ ನಿಮಗೆ ನೆನಪಿರಬಹುದು ಟಿಂಟಿನ್ ಗೆ ಸಿಕ್ಕಿದಂತ ಆ ಸಣ್ಣ ಲೆಟರ್ ನ ಅವನು ಪರ್ಸ್ ನಲ್ಲೇ ಇಟ್ಕೊಂಡಿದ್ದ ಆ ಪಿಕ್ ಪಾಕೆಟರ್ ನ ಹುಡುಕೋದಕ್ಕೆ ಟಿಂಟಿನ್ ತುಂಬಾನೇ ಕಷ್ಟಪಡ್ತಾನೆ ಆದ್ರೆ ಅವನು ಅಷ್ಟೊತ್ತಿಗೆ ತಪ್ಪಿಸಿಕೊಂಡು ಹೊರಟೋಗಿರ್ತಾನೆ ಆದ್ರಿಂದ ಪೊಲೀಸರ ಹತ್ರ ಬಂದು ಹೇಳ್ತಾನೆ ಹೇಗಾದ್ರೂ ಮಾಡಿ ಆ ಪರ್ಸ್ ಅನ್ನು ಹುಡುಕಿ ತಂದುಕೊಡಿ ಅದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆದ ವಸ್ತು ಇದೆ ಅಂತ ಪೊಲೀಸರು ಕೂಡ ಸರಿ ಅಂತ ಒಪ್ಪಿಕೊಳ್ತಾರೆ ನಂತರ ಟಿಂಟಿನ್ ಈ ಕಾರಾಬುಷ್ ಅನ್ನೋ ಹೆಸರು ಏನು ಅಂತ ಯೋಚನೆ ಮಾಡ್ಕೊಂಡು ಬರ್ತಿರ್ತಾನೆ ಅದೇ ಸಮಯಕ್ಕೆ ಅವನ ಮನೆ ಹತ್ರ ಒಂದಷ್ಟು ಜನರು ಬಂದು ಟಿಂಟಿನ್ ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರ್ತಾರೆ ಟಿಂಟಿನ್ ನ ಡಾಗ್ ಕೂಡ ಅವರನ್ನ ಫಾಲೋ ಮಾಡ್ಕೊಂಡು ಅವರ ಹಿಂದೆನೆ ಹೋಗುತ್ತೆ ನಂತರ ನಮಗೆ ಗೊತ್ತಾಗುತ್ತೆ ಟಿಂಟಿನ್ ನ ಕಿಡ್ನಾಪ್ ಮಾಡಿಸಿರೋದು ಬೇರೆ ಯಾರು ಅಲ್ಲ ಸ್ಯಾಕ್ರಿನ್ ಅಂತ ಸ್ಯಾಕ್ರಿನ್ ಅವನನ್ನ ಕೇಳ್ತಾನೆ ನಿಜ ಹೇಳು ಆ ಮಾಡೆಲ್ ಶಿಪ್ ನಲ್ಲಿದ್ದ ಆ ಸಣ್ಣ ಲೆಟರ್ ಅನ್ನ ಏನ್ ಮಾಡಿದೆ ಅಂತ ಆದ್ರೆ ಟಿಂಟಿನ್ ಅದ್ರ ಬಗ್ಗೆ ಏನು ಕೂಡ ಹೇಳೋದಿಲ್ಲ ಎಲ್ಲರೂ ಅವನನ್ನ ಅದೇ ರೂಮ್ ನಲ್ಲಿ ಕೂಡಾಕ್ಬಿಟ್ಟು ಹೋಗ್ತಿರ್ಬೇಕಾದ್ರೆ ಟಿಂಟಿನ್ ನ ಡಾಗ್ ಆ ರೂಮ್ ನ ಒಳಗಡೆ ಬಂದ್ಬಿಡುತ್ತೆ ನಂತರ ಟಿಂಟಿನ್ ಅವನ ಡಾಗ್ ನ ಸಹಾಯದಿಂದ ಕೈಗೆ ಕಟ್ಟಿದಂತ ಕಟ್ ಅನ್ನ ಬಿಡಿಸ್ಕೊಂಡು ಅಲ್ಲಿದ್ದ ಕಿಟಕಿಯಿಂದ ತಪ್ಪಿಸ್ಕೊಂಡು ಮತ್ತೊಂದು ರೂಮ್ ಗೆ ಬಂದು ತಲುಪ್ತಾನೆ ಅಲ್ಲಿ ಮೊದಲಿಂದಾನೆ ಒಬ್ಬ ವ್ಯಕ್ತಿ ಇರ್ತಾನೆ ಇವನೇ ಈ ಶಿಪ್ ನ ಕ್ಯಾಪ್ಟನ್ ಆ ವ್ಯಕ್ತಿ ಹೇಳ್ತಾನೆ ಸ್ಯಾಕ್ರಿನ್ ನನ್ನ ಹಡಗಿನಲ್ಲಿರುವಂತ ಜನರಿಗೆಲ್ಲ ದುಡ್ಡಿನ ಆಸೆ ತೋರಿಸಿ ಅವರನ್ನೆಲ್ಲ ತನ್ನ ಕೆಲಸಕ್ಕೆ ಇಟ್ಕೊಂಡು ನನ್ನನ್ನ ಈ ರೂಮ್ ಅಲ್ಲಿ ಕೂಡಾಕ್ ಬಿಟ್ಟಿದ್ದಾನೆ ಅಂತ ನಿಮ್ಮ ಹೆಸರು ಏನು ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ನನ್ನ ಹೆಸರು ನಾರ್ಚಿವೆಲ್ ಹೆಡೋಕ್ ಅಂತ ಆಗ ಟಿಂಟನ್ ಗೆ ಗೊತ್ತಾಗುತ್ತೆ ಈ ನಾರ್ಚಿವೆಲ್ ಹೆಡೋಕ್ ಬೇರೆ ಯಾರು ಅಲ್ಲ ಯೂನಿಕಾರ್ನ್ ಶಿಪ್ ನ ಕ್ಯಾಪ್ಟನ್ ಇದ್ನಲ್ಲ ಫ್ರಾನ್ಸಿಸ್ ಹೆಡೋಕ್ ಅವರ ಮೊಮ್ಮಗ ಇವರು ಅಂತ ಆದ್ರಿಂದ ಟಿಂಟಿನ್ ಅವರನ್ನ ಕೇಳ್ತಾನೆ ನಿಮ್ಮ ತಾತ ಫ್ರಾನ್ಸಿಸ್ ಹೆಡೋಕ್ ಅವರ ಯೂನಿಕಾರ್ನ್ ಶಿಪ್ ನ ಬಗ್ಗೆ ಹಾಗೆ ಅದರಲ್ಲಿದ್ದಂತ ರಹಸ್ಯಮಯವಾದ ವಸ್ತುಗಳ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಆಗ ಕ್ಯಾಪ್ಟನ್ ಹೆಡೋಕ್ ಕೇಳ್ತಾರೆ ಹೌದು ನನ್ನ ತಾತ ಸಾಯುವಂತ ಕೊನೆಯ ಕ್ಷಣದಲ್ಲಿ ಯೂನಿಕಾರ್ನ್ ಶಿಪ್ ನ ಬಗ್ಗೆ ಹಾಗೆ ಅದರಲ್ಲಿದ್ದಂತ ರಹಸ್ಯಮಯವಾದ ವಸ್ತುಗಳ ಬಗ್ಗೆ ಎಲ್ಲ ಹೇಳಿದ್ರು ಅಂತ ಅಂದಾಗ ಅಂತದ್ದು ಆ ಶಿಪ್ ನ ಒಳಗಡೆ ಏನಿತ್ತು ಅಂತ ಟಿಂಟಿನ್ ಕೇಳಿದಾಗ ಹೇಳ್ತಾರೆ ನನಗೆ ಏನು ಕೂಡ ನೆನಪಿಲ್ಲ ಅಂತ ಯಾಕೆ ಅಂತಂದ್ರೆ ಈ ಕ್ಯಾಪ್ಟನ್ ಅವರ ತಾತ ಫ್ರಾನ್ಸಿಸ್ ಹೆಡೋಕ್ ಸತ್ತೋದ್ರು ಅಂತ ಎಷ್ಟು ಕುಡಿಯೋದನ್ನ ಕಲ್ತ್ಕೊಬಿಡ್ತಾರೆ ಅಂತಂದ್ರೆ ಇವರ ತಾತ ಯೂನಿಕಾರ್ನ್ ಶಿಪ್ ನ ಬಗ್ಗೆ ಏನೇನು ಹೇಳಿದ್ರು ಅಂತ ಮರ್ತೆ ಹೋಗಿರ್ತಾರೆ ಆಗ ಟಿಂಟಿನ್ ಅವರನ್ನ ಕೇಳ್ತಾನೆ ನಿಮ್ಮ ಹೆಡೋಕ್ ಫ್ಯಾಮಿಲಿಯಲ್ಲಿ ನಿಮ್ಮನ್ನ ಬಿಟ್ಟು ಇನ್ಯಾರಿದ್ದಾರೆ ಅವ್ರಿಗೆ ಯಾರಿಗಾದ್ರೂ ನೆನಪಿರ್ಬೋದಾ ಅಂತ ಆಗ ಕ್ಯಾಪ್ಟನ್ ಹೇಳ್ತಾನೆ ನಮ್ಮ ತಾತ ಫ್ರಾನ್ಸಿಸ್ ಗೆ ಒಟ್ಟು ಮೂರು ಜನ ಮಕ್ಕಳಿದ್ರು ಅವರಲ್ಲಿ ಈಗ ಯಾರು ಕೂಡ ಬದುಕಿಲ್ಲ ಈಗ ಹೆಡೋಕ್ ನ ವಂಶದಲ್ಲಿ ಕೊನೆಯದಾಗಿ ಉಳಿದಿರೋದು ನಾನು ಒಬ್ಬನೇ ಅಂತ ಆಗ ಟಿಂಟಿನ್ ಗೆ ಅವನಿಗೆ ಸಿಕ್ಕಿರುತ್ತಲ್ಲ ಆ ಸಣ್ಣ ಲೆಟರ್ ಅದರಲ್ಲಿ ಬರೆದಿರೋದು ನೆನಪಾಗುತ್ತೆ ಮೂರು ಜನ ಅಣ್ಣ ತಮ್ಮದಿರು ಮೂರು ಯೂನಿಕಾರ್ನ್ ಅಲ್ಲಿ ಹೋದ್ರು ಅಂದ್ರೆ ಫ್ರಾನ್ಸಿಸ್ ಹೆಡೋಕ್ ನವರು ಒಟ್ಟು ಮೂರು ಯೂನಿಕಾರ್ನ್ ಶಿಪ್ ಗಳ ಮಾಡೆಲ್ ಗಳನ್ನು ತಯಾರಿಸಿ ಅದರಲ್ಲಿ ಒಂದೊಂದು ಕ್ಲೂ ಗಳನ್ನ ಇಟ್ಟಿದ್ದಾರೆ ಆ ಮೂರು ಮಾಡೆಲ್ ಗಳನ್ನ ಹುಡುಕಿದ್ರೆ ಯೂನಿಕಾರ್ನ್ ಶಿಪ್ ನಲ್ಲಿ ಯಾವ ತರದ ರಹಸ್ಯಮಯವಾದ ವಸ್ತುಗಳು ಇತ್ತು ಅನ್ನೋದು ಗೊತ್ತಾಗುತ್ತೆ ಈಗ ಒಂದು ಯೂನಿಕಾರ್ನ್ ಮಾಡೆಲ್ ಶಿಪ್ ನಲ್ಲಿದ್ದ ಆ ಲೆಟರ್ ಟಿಂಟಿನ್ ನ ಪರ್ಸ್ ನಲ್ಲಿ ಇದೆ ಎರಡನೇದು ಸ್ಯಾಕ್ರಿನ್ ಹತ್ರ ಇದೆ ಆದ್ರೆ ಮೂರನೇ ಮಾಡೆಲ್ ಎಲ್ಲಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅದನ್ನ ಕಂಡಿಡಿಬೇಕು ಅಂತ ಇವರಿಬ್ರು ಡಿಸೈಡ್ ಮಾಡ್ತಾರೆ ಸರಿ ಅಂತ ಹೇಳಿ ನಂತರ ಟಿಂಟಿನ್ ಸ್ಯಾಕ್ರಿನ್ ನ ರೂಮ್ ಗೆ ಬರ್ತಾನೆ ಯಾಕೆ ಅಂತಂದ್ರೆ ಅವನ ಹತ್ರ ಇರುವಂತ ಮತ್ತೊಂದು ಆ ಸಣ್ಣ ಲೆಟರ್ ಅನ್ನ ತಗೊಳಕ್ಕೆ ಅವನಿಗೆ ಲೆಟರ್ ಅಂತೂ ಸಿಗೋದಿಲ್ಲ ಆದ್ರೆ ಅಲ್ಲಿ ಅವನಿಗೆ ಗೊತ್ತಾಗುತ್ತೆ ಸ್ಯಾಕ್ರಿನ್ ಈಗ ಮುಂದೆ ಬಗಾರ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಿದ್ದಾನೆ ಅಂತ ಯಾಕೆ ಅಂತಂದ್ರೆ ಕೊನೆಯ ಯೂನಿಕಾರ್ನ್ ಮಾಡೆಲ್ ಶಿಪ್ ಅಲ್ಲೇ ಇರೋದು ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ಟಿಂಟಿನ್ ರೇಡಿಯೋನ ಯೂಸ್ ಮಾಡ್ಕೊಂಡು ಪೊಲೀಸರಿಗೆ ವಿಷಯನ ತಿಳಿಸ್ತಾನೆ ಸ್ಯಾಕ್ರಿನ್ ಬಗಾರ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಿದ್ದಾನೆ ಅಂತ ನಂತರ ಟಿಂಟಿನ್ ಅವನ ಡಾಗ್ ಹಾಗೆ ಕ್ಯಾಪ್ಟನ್ ಒಂದು ಸಣ್ಣ ಬೋಟ್ ನಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾರೆ ಮತ್ತೊಂದು ವಿಷಯ ಟಿಂಟಿನ್ ಗೆ ಸಿಐಎ ಆಫೀಸರ್ ಇಂದ ನ್ಯೂಸ್ ಪೇಪರ್ ಇಂದ ಒಂದು ಹೆಸರು ಸಿಕ್ಕಿತ್ತಲ್ಲ ಕಾರಾಬುಷ್ ಅಂತ ಅದು ಬೇರೆ ಯಾವುದು ಅಲ್ಲ ಇಷ್ಟೊತ್ ಕಂಟ ಟಿಂಟಿನ್ ಅವನ ಡಾಗ್ ಹಾಗೆ ಕ್ಯಾಪ್ಟನ್ ಇದ್ರಲ್ಲ ಅದೇ ಶಿಪ್ ನ ಹೆಸರು ಅದು ಈ ಕಡೆ ಪೊಲೀಸರು ಆ ಪಿಕ್ ಪಾಕೆಟರ್ ನ ಹಿಡಿದು ಟಿಂಟಿನ್ ನ ಪರ್ಸ್ ಅನ್ನ ಹುಡುಕ್ತಾರೆ ಈ ಕಡೆ ಸಮುದ್ರದಲ್ಲಿ ಇವರೆಲ್ಲ ಹೋಗ್ತಿರ್ಬೇಕಾದ್ರೆ ಈ ಕ್ಯಾಪ್ಟನ್ ಇರ್ತಾನಲ್ಲ ಇವನು ತುಂಬಾನೇ ದೊಡ್ಡ ಕುಡುಕ ಕುಡಿತದ ನಶೆಯಲ್ಲಿ ಬೋಟ್ ನ ಮಧ್ಯನೆ ಬೆಂಕಿ ಹಾಕ್ಬಿಟ್ಟಿರ್ತಾನೆ ಚಳಿ ಆಗ್ತಿದೆ ಬೆಂಕಿನ ಕಾಯಿಸ್ಕೋಬೇಕು ಅಂತ ಇದರಿಂದ ಆ ಬೋಟ್ ಮುಳುಗೋದಕ್ಕೆ ಶುರು
ಆಗುತ್ತೆ. ಇನ್ನೇನು ನಮ್ಮ ಕತೆ ಮುಗಿಯಿತು ಅಂತ ಇವರಿಬ್ರು ಅನ್ಕೊಳ್ತಿರಬೇಕಾದ್ರೇನೆ ಅಲ್ಲಿಗೆ ಸ್ಯಾಕ್ರಿನ್ ಕಡೆ ಜನರು ಪ್ಲೇನ್ ನಲ್ಲಿ ಬಂದು ಇವರಿಬ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಟಿಂಟಿನ್ ಹತ್ರನು ಕೂಡ ಒಂದು ಗನ್ ಇರುತ್ತೆ. ಆ ಗನ್ ಇಂದ ಪ್ಲೇನ್ ನ ಇಂಜಿನ್ ಗೆ ಶೂಟ್ ಮಾಡ್ತಾನೆ. ಅವರು ಪ್ಲೇನ್ ನ ಕೆಳಗಡೆ ಇಳಿಸ್ತಿದ್ದಂಗೇನೆ ಅಲ್ಲಿಗೆ ಹೋಗಿ ಅವರಿಬ್ರನ್ನ ಗನ್ ಪಾಯಿಂಟ್ ಗೆ ತಗೊಂಡು ಆ ಪ್ಲೇನ್ ಅನ್ನ ತನ್ನ ವಶಕ್ಕೆ ತಗೋತಾನೆ. ನಂತರ ಅದರ ಇಂಜಿನ್ ಅನ್ನ ರೆಡಿ ಮಾಡ್ಕೊಂಡು ಬಗರ್ ನ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಸ್ಯಾಕ್ರಿನ್ ಗಿಂತಲೂ ಮುಂಚೆ ನಾವು ಹೋಗಿ ಬಗರ್ ಗೆ ತಲುಪಿ ಅಲ್ಲಿರುವಂತ ಮೂರನೇ ಮಾಡೆಲ್ ಅನ್ನ ತಗೋಬೇಕು ಅಂತ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಇವರ ಪ್ಲೇನ್ ಒಂದು ಚಂಡಮಾರುತಕ್ಕೆ ಸಿಗಾಕೊಂಡು ಅಲ್ಲೇ ಇದ್ದ ಒಂದು ಡೆಸರ್ಟ್ ನಲ್ಲಿ ಕ್ರ್ಯಾಶ್ ಲ್ಯಾಂಡಿಂಗ್ ಆಗೋಗುತ್ತೆ. ಟಿಂಟಿನ್ ಅವನ ಡಾಗ್ ಹಾಗೆ ಕ್ಯಾಪ್ಟನ್ ಆ ಮರುಭೂಮಿಯಲ್ಲಿ ನಿರಂತರವಾಗಿ ತುಂಬಾ ಹೊತ್ತು ನಡೀತಾರೆ. ಇದರಿಂದ ಕ್ಯಾಪ್ಟನ್ ಗೆ ಕುಡಿದಿರುವಂತ ನಶೆ ಎಲ್ಲ ಎಳೆದು ಅವನ ತಾತ ಫ್ರಾನ್ಸಿಸ್ ಯೂನಿಕಾರ್ನ್ ಶಿಪ್ ನ ಬಗ್ಗೆ ಹೇಳಿರುವಂತ ಮಾತುಗಳು ನೆನಪಾಗೋದಕ್ಕೆ ಶುರುವಾಗುತ್ತೆ. ಕ್ಯಾಪ್ಟನ್ ಟಿಂಟಿನ್ ಗೆ ಹೇಳ್ತಾನೆ, ನಮ್ಮ ತಾತ ಫ್ರಾನ್ಸಿಸ್ ಹಾಗೂ ಅವನ ಜನರೆಲ್ಲ ಸಮುದ್ರದಲ್ಲಿ ಯೂನಿಕಾರ್ನ್ ಶಿಪ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಪೈರೇಟ್ಸ್ ಗಳು ಅವರ ಮೇಲೆ ಅಟ್ಯಾಕ್ ಮಾಡಿಬಿಟ್ರು. ನಮ್ಮ ತಾತ ಹಾಗೂ ಅವರ ಜನರೆಲ್ಲ ಪೈರೇಟ್ಸ್ ಗಳ ವಿರುದ್ಧ ಯುದ್ಧ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ರು. ಆದ್ರೆ ಅಲ್ಲಿ ಪೈರೇಟ್ಸ್ ನ ಸಂಖ್ಯೆ ಜಾಸ್ತಿ ಇದ್ದಿದ್ರಿಂದ ಫ್ರಾನ್ಸಿಸ್ ಹಾಗೂ ಅವನ ಜನರನ್ನ ಸೋಲಿಸಿ ಪೈರೇಟ್ಸ್ ಗಳು ಯೂನಿಕಾರ್ನ್ ಶಿಪ್ ಅನ್ನ ತಮ್ಮ ವಶಕ್ಕೆ ತಗೊಂಡ್ರು ಅಂತ. ಹೀಗಂತ ಹೇಳ್ತಿದ್ದಂಗೆನೆ ತುಂಬಾ ಹಸಿವು ಹಾಗೆ ಬಾಯಾರಿಕೆಯಿಂದ ಕ್ಯಾಪ್ಟನ್ ಮೂರ್ಛೆ ಹೋಗ್ತಾನೆ. ಹೀಗೆ ರಾತ್ರಿಯ ಸಮಯದಲ್ಲಿ ಇವರಿಬ್ರು ಪ್ರಜ್ಞೆ ತಪ್ಪಿರ್ಬೇಕಾದ್ರೆ ಅಲ್ಲಿಗೆ ಒಂದಷ್ಟು ಜನರು ಬಂದು ಇವರಿಬ್ರನ್ನ ಕಾಪಾಡ್ತಾರೆ. ನಂತರ ಮಾರನೇ ದಿನ ಟಿಂಟಿನ್ ಕ್ಯಾಪ್ಟನ್ ಹತ್ರ ಬಂದಾಗ ಗೊತ್ತಾಗುತ್ತೆ ಕ್ಯಾಪ್ಟನ್ ಗೆ ಅವರ ತಾತ ಫ್ರಾನ್ಸಿಸ್ ಹೇಳಿರುವಂತ ಮಾತೆಲ್ಲ ನೆನಪಿಗೆ ಬಂದ್ಬಿಟ್ಟಿದಾವೆ ಅಂತ. ಆದ್ರಿಂದ ಕ್ಯಾಪ್ಟನ್ ಮುಂದೆ ಏನಾಯ್ತು ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಯೂನಿಕಾರ್ನ್ ಶಿಪ್ ನ ಮೇಲೆ ಅಟ್ಯಾಕ್ ಮಾಡಿದ್ದು ರೆಡ್ ರಾಕೂನ್ ಹಾಗೂ ಅವನ ಪೈರೇಟ್ಸ್ ಗಳ ಗುಂಪು. ಅವರೆಲ್ಲ ಯೂನಿಕಾರ್ನ್ ಶಿಪ್ ನಲ್ಲಿದ್ದಂತ ಆ ರಹಸ್ಯಮಯವಾದ ವಸ್ತುಗಳನ್ನ ಕದಿಯೋದಕ್ಕೆ ಅಂತಾನೆ ಬಂದಿದ್ದು. ಆ ರಹಸ್ಯಮಯವಾದ ವಸ್ತುಗಳು ಬೇರೆ ಏನೂ ಅಲ್ಲ, 400 ಕೆಜಿ ಚಿನ್ನ ತುಂಬಿರುವಂತ ನಿಧಿ. ಆದ್ರೆ ನನ್ನ ತಾತ ಫ್ರಾನ್ಸಿಸ್ ರೆಡ್ ರಾಕೂನ್ ಜೊತೆ ಯುದ್ಧ ಮಾಡಿ ಶಿಪ್ ನಲ್ಲಿದ್ದಂತ ಸಿಡಿಮದ್ದುಗಳಿಗೆ ಬೆಂಕಿಯನ್ನ ಹಾಕಿದ್ರು. ಇದರಿಂದ ಆ ಶಿಪ್ ಬ್ಲಾಸ್ಟ್ ಆಗಿ ಅದರಲ್ಲಿದ್ದಂತ 400 ಕೆಜಿಯ ಚಿನ್ನದ ಜೊತೆಗೆ ಯೂನಿಕಾರ್ನ್ ಶಿಪ್ ಸಮುದ್ರದಲ್ಲಿ ಮುಳುಗೋದಕ್ಕೆ ಶುರುವಾಯ್ತು. ಆದ್ರೆ ನನ್ನ ತಾತ ಫ್ರಾನ್ಸಿಸ್ ಅವರ ಟೋಪಿಯಲ್ಲಿ ಒಂದಷ್ಟು ಚಿನ್ನನ ಉಳಿಸ್ಕೊಂಡ್ರು ಅಂತ. ಇಲ್ಲಿ ಕ್ಯಾಪ್ಟನ್ ಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ, ಸ್ಯಾಕ್ರಿನ್ ಬೇರೆ ಯಾರು ಅಲ್ಲ, ರೆಡ್ ರಾಕೂನ್ ನ ವಂಶದವನೇ, ಅಂದ್ರೆ ರೆಡ್ ರಾಕೂನ್ ನ ಮೊಮ್ಮಗ. ಮೊದಲು ಆ ನಿಧಿಯನ್ನ ಹುಡುಕಿ ನಂತರ ಕ್ಯಾಪ್ಟನ್ ಹೆಡೋಕ್ ನ ಸಾಯಿಸಬೇಕು ಅಂತ ಅನ್ಕೊಂಡಿರ್ತಾನೆ. ಯಾಕೆ ಅಂತಂದ್ರೆ ಸ್ಯಾಕ್ರಿನ್ ತಾತ ರೆಡ್ ರಾಕೂನ್ ಅನ್ನ ಫ್ರಾನ್ಸಿಸ್ ಸಾಯಿಸಿರೋದ್ರಿಂದ ಈಗ ಫ್ರಾನ್ಸಿಸ್ ನ ಮೊಮ್ಮಗ ಕ್ಯಾಪ್ಟನ್ ಹೆಡೋಕ್ ನ ಸಾಯಿಸಬೇಕು ಅಂತ ಈ ಸ್ಯಾಕ್ರಿನ್ ಅನ್ಕೊಂಡಿರ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ಜಾಸ್ತಿ ಹೊತ್ತು ಟೈಮ್ ಅನ್ನ ವೇಸ್ಟ್ ಮಾಡದೆ ಟಿಂಟಿನ್ ಅವನ ಡಾಗ್ ಹಾಗೆ ಕ್ಯಾಪ್ಟನ್ ಮೂರು ಜನರು ಬಗಾರ್ ಗೆ ಬಂದು ತಲುಪ್ತಾರೆ. ಬಗಾರ್ ನ ಗಲ್ಲಿಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಪೊಲೀಸರು ಟಿಂಟಿನ್ ಗೆ ಸಿಗ್ತಾರೆ. ಯಾಕೆ ಅಂತಂದ್ರೆ ಆಗ್ಲೇ ಖರಾಬು ಶಿಪ್ ನಿಂದ ರೇಡಿಯೋನ ಯೂಸ್ ಮಾಡ್ಕೊಂಡು ಪೊಲೀಸರಿಗೆ ವಿಷಯನ ಮುಟ್ಟಿಸಿದ್ನಲ್ಲ. ಸ್ಯಾಕ್ರಿನ್ ಬಗಾರ್ ಅನ್ನ ಒಂದು ಜಾಗಕ್ಕೆ ಹೋಗ್ತಿದ್ದಾನೆ ಅಂತ ಅವನನ್ನ ಹುಡ್ಕೊಂಡೇ ಇವರು ಬಂದಿರೋದು. ನಂತರ ಪೊಲೀಸರು ಟಿಂಟಿನ್ ನ ಪರ್ಸ್ ಅನ್ನ ಕೊಡ್ತಾರೆ. ಆಗ ಟಿಂಟಿನ್ ಅದನ್ನ ಓಪನ್ ಮಾಡಿ ನೋಡ್ತಾನೆ, ಅವನು ಹೇಗೆ ಇಟ್ಟಿದ್ನೋ ಆ ಲೆಟರ್ ಇನ್ನೂ ಕೂಡ ಹಾಗೆ ಇರುತ್ತೆ. ಆದ್ರಿಂದ ಆ ಲೆಟರ್ ನ ಟಿಂಟಿನ್ ಸೇಫ್ ಆಗಿ ಇಟ್ಟಿರಿ ಅಂತ ಕ್ಯಾಪ್ಟನ್ ಹತ್ರ ಕೊಡ್ತಾನೆ. ನಂತರ ಇವರೆಲ್ಲರೂ ಸೇರಿ ಒಂದು ರಾಯಲ್ ಫ್ಯಾಮಿಲಿಯ ಪಾರ್ಟಿಗೆ ಹೋಗ್ತಾರೆ. ಯಾಕೆ ಅಂತಂದ್ರೆ ಯೂನಿಕಾರ್ನ್ ನ ಆ ಮೂರನೇ ಹಾಗೂ ಕೊನೆಯ ಮಾಡೆಲ್ ಇಲ್ಲೇ ಇರೋದು. ಆ ಜಾಗದಲ್ಲಿ ಯೂನಿಕಾರ್ನ್ ಮಾಡೆಲ್ ಅನ್ನ ಒಂದು ಬುಲೆಟ್ ಪ್ರೂಫ್ ಗ್ಲಾಸ್ ನಲ್ಲಿ ಇಟ್ಟಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಸ್ಯಾಕ್ರಿನ್ ಕೂಡ ಒಂದು ಹದ್ದಿನ ಜೊತೆ ಬರ್ತಾನೆ. ಆ ಪಾರ್ಟಿಯಲ್ಲಿ ಒಂದು ಲೇಡಿ ಸಾಂಗ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಅವಳ ವಾಯ್ಸ್ ಎಷ್ಟು ಹೈ ಪಿಚ್ ನಲ್ಲಿ ಇರುತ್ತೆ ಅಂತಂದ್ರೆ ಆ ಮಾಡೆಲ್ ಶಿಪ್ ನ ಸುತ್ತ ಇದ್ದ ಬುಲೆಟ್ ಪ್ರೂಫ್ ಗ್ಲಾಸ್ ಕೂಡ ಹೊಡೆದೋಗುತ್ತೆ. ಸ್ಯಾಕ್ರಿನ್ ಅಲ್ಲಿದ್ದಂತ ಗಾರ್ಡ್ಸ್ ಗಳಿಗೆಲ್ಲ ಸುಳ್ಳಾಡಿ ಬಿಡ್ತಾನೆ, ಟಿಂಟಿನ್ ಇಲ್ಲಿ ನಿಮ್ಮ ಆ ಶಿಪ್ ಅನ್ನ ಕದ್ಕೊಂಡು ಹೋಗೋದಕ್ಕೆ ಬಂದಿದ್ದಾನೆ ಅಂತ. ಆ ಎಲ್ಲಾ ಗಾರ್ಡ್ಸ್ ಗಳ ಗಮನ ಟಿಂಟಿನ್ ನ ಮೇಲೆ ಹೋಗ್ತಿದ್ದಂಗೆನೆ ಸ್ಯಾಕ್ರಿನ್ ಅವನ ಹದ್ದನ್ನ ಕಳಿಸಿ ಆ ಶಿಪ್ ನ ಮಾಡೆಲ್ ನಲ್ಲಿದ್ದ ಕೊನೆಯ ಲೆಟರ್ ಅನ್ನ ತಗೊಳ್ತಾನೆ. ಅಷ್ಟೇ ಅಲ್ಲ, ಹೇಗೋ ಮಾಡಿ ಕ್ಯಾಪ್ಟನ್ ಅನ್ನ ಯಾಮಾರಿಸಿ ಅವನ ಹತ್ರ ಇದ್ದಂತ ಲೆಟರ್ ನು ಕೂಡ ತಗೊಂಡು ಹೋಗ್ತಿರ್ತಾನೆ. ಅಂದ್ರೆ ಈಗ ಒಟ್ಟು ಸ್ಯಾಕ್ರಿನ್ ಹತ್ರ ಮೂರು ಲೆಟರ್ ಗಳು ಇವೆ. ಆ ಮೂರು ಲೆಟರ್ ಗಳನ್ನ ತಗೊಂಡು ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಟಿಂಟಿನ್ ಒಂದು ಬೈಕ್ ನಲ್ಲಿ ಅವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫಾಲೋ ಮಾಡ್ತಾ ಮಾಡ್ತಾ ಸ್ಯಾಕ್ರಿನ್ ಹತ್ರ ಇದ್ದಂತ ಮೂರು ಲೆಟರ್ಸ್ ಗಳನ್ನು ಕೂಡ ತಗೋಬಿಡ್ತಾನೆ. ನಂತರ ಸ್ಯಾಕ್ರಿನ್ ಟಿಂಟಿನ್ ಗೆ ಎದುರಿಸ್ತಾನೆ, ನೀನು ಆ ಲೆಟರ್ಸ್ ಗಳನ್ನ ನನಗೆ ಕೊಡ್ಲಿಲ್ಲ ಅಂತಂದ್ರೆ ನಿನ್ನ ಡಾಗ್ ಹಾಗೆ ಈ ಕ್ಯಾಪ್ಟನ್ ಹೆಡೋಕ್ ನ ಸಾಯಿಸ್ಬಿಡ್ತೀನಿ ಅಂತ. ಇದರಿಂದ ಟಿಂಟಿನ್ ಸ್ಯಾಕ್ರಿನ್ ಗೆ ಲೆಟರ್ಸ್ ಗಳನ್ನ ಕೊಡ್ಲೇಬೇಕಾಗುತ್ತೆ. ಲೆಟರ್ ಅನ್ನ ಕೊಟ್ಟರು ಕೂಡ ಕ್ಯಾಪ್ಟನ್ ಹಾಗೂ ಟಿಂಟಿನ್ ನ ಡಾಗ್ ಅನ್ನ ನೀರಿಗೆ ತಳ್ಳಿ ಖರಾಬು ಶಿಪ್ ನಲ್ಲಿ ಅಲ್ಲಿಂದ ಹೊರಟೋಗ್ತಾನೆ. ನಂತರ ಹೇಗೋ ಮಾಡಿ ಟಿಂಟಿನ್ ಅವರಿಬ್ಬರನ್ನ ಕಾಪಾಡ್ತಾನೆ. ಈಗ ಟಿಂಟಿನ್ ಗೆ ಯಾವುದೇ ತರದ ಟೆನ್ಷನ್ ಇರೋದಿಲ್ಲ. ಯಾಕೆ ಅಂತಂದ್ರೆ ಸ್ಯಾಕ್ರಿನ್ ನ ಆರಾಮಾಗಿ ಹಿಡಿಬೋದು. ಹೇಗೆ ಅಂದ್ರೆ ಆಗ್ಲೇ ಟಿಂಟಿನ್ ಖರಾಬು ಶಿಪ್ ನಿಂದ ರೇಡಿಯೋನ ಯೂಸ್ ಮಾಡ್ಕೊಂಡು ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿದ್ನಲ್ಲ, ಈಗ ಮತ್ತೆ ಅದೇ ರೇಡಿಯೋ ಫ್ರೀಕ್ವೆನ್ಸಿ
ಸೆನ್ಸಿನ ಯೂಸ್ ಮಾಡ್ಕೊಂಡು ಟ್ರ್ಯಾಕ್ ಮಾಡಿದ್ರೆ ಸ್ಯಾಕ್ರೇನ್ ಎಲ್ಲಿ ಹೋಗ್ತಿದ್ದಾನೆ ಅಂತ ನಮಗೆ ಆರಾಮಾಗಿ ಗೊತ್ತಾಗುತ್ತೆ ಅಂತ. ಈ ಕಡೆ ಸ್ಯಾಕ್ರೇನ್ ಕರಾಬು ಶಿಪ್ ಇಂದ ಎಳೆದು ಮನೆಗೆ ಹೋಗೋದಕ್ಕೆ ನೋಡ್ತಿರ್ತಾನೆ. ಆಗ ಅವನು ಹೋಗ್ತಿದ್ದಂತ ಕಾರ್ ಅನ್ನ ಕ್ಯಾಪ್ಟನ್ ಹೆಡೋ ಕ್ರೇನ್ ಇಂದ ಮೇಲಕ್ಕೆ ಎತ್ತಿ ಬಿಡ್ತಾನೆ. ಯಾಕೆ ಅಂತಂದ್ರೆ ಟಿಂಟಿನ್ ಕ್ಯಾಪ್ಟನ್ ಹಾಗೆ ಪೊಲೀಸರೆಲ್ಲ ಇಲ್ಲಿಗೆ ಮೊದಲೇ ಬಂದು ಸ್ಯಾಕ್ರೇನ್ ಗೋಸ್ಕರ ಕಾಯ್ತಾ ನಿಂತಿದ್ರು. ಇದೇ ಸಮಯದಲ್ಲಿ ಕ್ಯಾಪ್ಟನ್ ಹಾಗೂ ಸ್ಯಾಕ್ರೇನ್ ನಡುವೆ ಒಂದು ದೊಡ್ಡ ಯುದ್ಧನೇ ಶುರು ಆಗೋಗುತ್ತೆ. ಈ ಯುದ್ಧದಲ್ಲಿ ಇನ್ನೇನು ಸ್ಯಾಕ್ರೇನ್ ಸೋಲ್ಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೇನೆ ಅವನತ್ರ ಇದ್ದಂತ ಆ ಮೂರು ಲೆಟರ್ಸ್ ಗಳನ್ನ ಬೆಂಕಿಯಲ್ಲಿ ಸುಟ್ಬಿಡ್ತೀನಿ ಅಂತ ಎದುರಿಸಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಟಿಂಟಿನ್ ಬಂದು ಆ ಮೂರು ಲೆಟರ್ಸ್ ಗಳನ್ನ ಅವನಿಂದ ಕಿತ್ಕೊಬಿಡ್ತಾನೆ. ಇದರಿಂದ ಕ್ಯಾಪ್ಟನ್ ಸ್ಯಾಕ್ರೇನ್ ಗೆ ಹೊಡೆದು ನೀರಿಗೆ ಬಿಸಾಕ್ತಾನೆ. ನಂತರ ಇವರಿಬ್ರು ಆ ಮೂರು ಲೆಟರ್ಸ್ ಗಳನ್ನ ಒಂದು ಕಡೆ ಇಟ್ಟು ನೋಡಿದಾಗ ಆ ಲೆಟರ್ ಗಳಲ್ಲಿದ್ದ ಸೀಕ್ರೆಟ್ ಆಗಿರುವಂತ ನಂಬರ್ಸ್ ಗಳು ಕಾಣ್ತವೆ. ಆಗ ಕ್ಯಾಪ್ಟನ್ ಗೆ ಗೊತ್ತಾಗುತ್ತೆ ಈ ನಂಬರ್ ಬೇರೆ ಯಾವುದು ಅಲ್ಲ, ನಾನು ನನ್ನ ತಾತನ ಜೊತೆ ಚಿಕ್ಕ ವಯಸ್ಸಿನಲ್ಲಿ ಕಳಿತಿದ್ದ ಮನೆಯ ನಂಬರ್ ಅಂತ. ಆದ್ರಿಂದ ತುಂಬಾ ಟೈಮ್ ವೇಸ್ಟ್ ಮಾಡದೆ ಆ ಮನೆಯ ಹತ್ರ ಬರ್ತಾರೆ. ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಕ್ಯಾಪ್ಟನ್ ಹೆಡಾಕ್ ಒಂದಿನ ಅಲ್ಲ ಒಂದಿನ ಬಂದೇ ಬರ್ತಾನೆ ಅಂತ ಕಾಯ್ತಾ ಇರ್ತಾನೆ. ಕ್ಯಾಪ್ಟನ್ ಗಂತೂ ಈ ಮನೆನ ನೋಡಿ ತುಂಬಾನೇ ಸಂತೋಷ ಆಗೋಗುತ್ತೆ. ಯಾಕೆ ಅಂತಂದ್ರೆ ಅವನು ಚಿಕ್ಕ ವಯಸ್ಸಿನಲ್ಲಿ ಕಾಲ ಕಳೆದಿರುವಂತ ಮನೆ ಇದು. ನಂತರ ಹುಡುಕ್ತಾಗ ಆ ಮನೆಯಲ್ಲಿ ಇವ್ರಿಗೊಂದು ಸೀಕ್ರೆಟ್ ಆಗಿರುವಂತ ರೂಮ್ ಕಾಣಿಸುತ್ತೆ. ಆ ರೂಮ್ ನಲ್ಲಿ ಒಂದು ಗ್ಲೋಬ್ ಇರುತ್ತೆ. ಆ ಗ್ಲೋಬ್ ನಲ್ಲಿ ಪ್ರಪಂಚದಲ್ಲಿ ಇಲ್ಲದೆ ಇರುವಂತ ಒಂದು ದ್ವೀಪದ ಗುರುತು ಇರುತ್ತೆ. ಇದು ಕ್ಯಾಪ್ಟನ್ ಗೆ ಗೊತ್ತಾಗುತ್ತೆ ಪ್ರಪಂಚದಲ್ಲಿ ಈ ತರ ದ್ವೀಪನೇ ಇಲ್ಲ, ಇದನ್ನಾಕೆ ಇಲ್ಲಿ ಇಟ್ಟಿದ್ದಾರೆ ಅಂತ. ಯಾಕೆ ಅಂತಂದ್ರೆ ಇವನು ಕ್ಯಾಪ್ಟನ್ ಆಗಿ ಆಲ್ಮೋಸ್ಟ್ ಇಡೀ ಪ್ರಪಂಚನೇ ಸುತ್ತ ಬಿಟ್ಟಿದ್ದಾನೆ. ನಂತರ ತಪ್ಪಾಗಿರುವಂತ ಆ ದ್ವೀಪದ ಗುರುತಿನ ಮೇಲೆ ಕ್ಲಿಕ್ ಮಾಡಿದಾಗ ಗ್ಲೋಬ್ ಓಪನ್ ಆಗುತ್ತೆ. ನೋಡಿದ್ರೆ ಫ್ರಾನ್ಸಿಸ್ ಟೋಪಿಯಲ್ಲಿ ಒಂದಷ್ಟು ಚಿನ್ನನ ಉಳಿಸ್ಕೊಂಡಿರ್ತಾನಲ್ಲ, ಅದು ಅದರಲ್ಲಿ ಇರುತ್ತೆ. ಕ್ಯಾಪ್ಟನ್ ಅವನ ವಂಶದ ನಿಧಿಯನ್ನ ವಾಪಸ್ ಪಡ್ಕೊಂಡು ತುಂಬಾನೇ ಸಂತೋಷವಾಗಿರ್ತಾನೆ. ಅದೇ ಗ್ಲೋಬ್ ನ ಒಳಗಡೆ ಟಿಂಟಿನ್ ಗೆ ಒಂದು ಮ್ಯಾಪ್ ಸಿಗುತ್ತೆ. ಆ ಮ್ಯಾಪ್ ಬೇರೆ ಯಾವುದು ಅಲ್ಲ, ಯೂನಿಕಾರ್ನ್ ಶಿಪ್ ನ ಜೊತೆ 400 ಕೆಜಿ ಚಿನ್ನ ಸಮುದ್ರದಲ್ಲಿ ಮುಳುಗೋಗಿತ್ತಲ್ಲ, ಯೂನಿಕಾರ್ನ್ ಶಿಪ್ ಯಾವ ಜಾಗದಲ್ಲಿ ಮುಳುಗೋಗಿತ್ತು ಅನ್ನೋದೇ ಈ ಮ್ಯಾಪ್ ನಲ್ಲಿ ಇರೋದು. ಟಿಂಟಿನ್ ಈ ವಿಷಯನ ಕ್ಯಾಪ್ಟನ್ ಗೆ ಹೇಳಿದಾಗ ಕ್ಯಾಪ್ಟನ್ ಹಾಗೂ ಟಿಂಟಿನ್ ಇಬ್ಬರೂ ಕೂಡ ಮತ್ತೊಂದು ಅಡ್ವೆಂಚರ್ ಗೆ ರೆಡಿ ಆಗ್ತಾರೆ. ಅಂದ್ರೆ ಮುಳುಗೋಗಿರುವಂತ ಆ 400 ಕೆಜಿ ಚಿನ್ನನ ಹುಡುಕುವಂತ ಅಡ್ವೆಂಚರ್ ಗೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರೋ ವಿಡಿಯೋ ಜೊತೆಗೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.